ಪ್ರಸ್ತುತ ದೇಶಾದ್ಯಂತ ಕೋವಿಡ್ ಬಗ್ಗೆನೇ ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಕೋವಿಡನ್ನು ನಿಯಂತ್ರಣ ಮಾಡೋದರಲ್ಲಿ ಪ್ರಾರಂಭದಲ್ಲಿ ನಾವು ತುಂಬ ಯಶಸ್ವಿಯಾಗಿದ್ದು ಆದರೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗ್ತಿರೋದನ್ನು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ನಾನು ಒಂದು ಮಾತನ್ನು ರಾಜ್ಯದ ಜನತೆಗೆ ಕೈಜೋಡಿಸಿ ಪ್ರಾರ್ಥನೆ ಮಾಡೋದು ಅಂತ ಹೇಳಿದರೆ ಈ ಕೋವಿಡ್ ನಿಯಂತ್ರಣ ಆಗೋದಕ್ಕೆ ಲಾಕ್ಡೌನ್ ಪರಿಹಾರ ಅಲ್ಲ ಪರಿಹಾರ ಒಂದೇ ತಾವು ತಪ್ಪದೆ ಮಾಸ್ಕನ್ನು ಧರಿಸಬೇಕು ಅಂತರವನ್ನು ಕಾಯ್ದುಕೊಳ್ಬೇಕು ಇದು ಎಷ್ಟು ಮಟ್ಟಿಗೆ ಕಟ್ಟುನಿಟ್ಟಾಗಿ ನೀವು ಪಾಲನೆ ಮಾಡ್ತೀರೋ ಅಷ್ಟು ಮಟ್ಟಿಗೆ ಕೋವಿಡ್ಡನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತಮ್ಮ ಅನುಭವಕ್ಕೆ ಬಂದಿದೆ ನಾನು ತಿಳ್ಕೊಂಡಿದ್ದೇನೆ ನಾನು ಈಗಾಗಲೇ ನಮ್ಮೆಲ್ಲ ಸಚಿವರು ಶಾಸಕರು ಡಾಕ್ಟರ್ಗಳು ನರ್ಸ್ಗಳು ಆಶಾ ಕಾರ್ಯಕರ್ತರು ಪ್ರಾಣದ ಹಂಗನ್ನು ತೊರೆದು ಈ ಕೋವಿಡನ್ನು ತಡೆಯೋದಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಕೆಲಸ ಮಾಡ್ತಿರೋದನ್ನು ರಾಜ್ಯದ ಜನ ಗಮನಿಸ್ತಾ ಇದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ರೀತಿ ತಮ್ಮ ಜೀವನವನ್ನೇ ಪಣವಾಗಿಟ್ಟು ನಿಮಗೋಸ್ಕರ ಕೆಲಸ ಮಾಡ್ತಿರೋ ಈ ಸಂದರ್ಭದಲ್ಲಿ ನಾವು ನಾವು ಉಳಿದು ಬದುಕಬೇಕು ಅಂತಿದ್ದರೆ ಈ ಕೋವಿಡ್ ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು ಕೋವಿಡ್ನ ದೂರ ಇರುವಂಥದ್ದು ಮಾಸ್ಕನ್ನು ಧರಿಸುವಂಥದ್ದು ಮತ್ತೆ ಮತ್ತೆ ಹೇಳ್ತೇನೆ ಇದು ಪ್ರತಿಯೊಬ್ಬರೂ ಪಾಲನೆ ಮಾಡಲೇಬೇಕು ವಾಕ್ ಮಾಡುವಂಥ ಸಂದರ್ಭದಲ್ಲಿರ್ಬೋದು ಪಾರ್ಕ್ಗಳಲ್ಲಿ ಹೋದಾಗಿರ್ಬೋದು ಬೇರೆ ಎಲ್ಲ ಸಂದರ್ಭದಲ್ಲೂ ಈ ಬಿಗಿ ನಿಲುವನ್ನು ನೀವು ತಗೊಂಡಾಗ ಮಾತ್ರ ಈ ಕೋವಿಡನ್ನು ತಡೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಕೋವಿಡ್ ನಿಯಂತ್ರಣಕ್ಕೆ ತಜ್ಞರು ಕೊಟ್ಟಿರುವಂಥ ಸಲಹೆ ಫೈವ್ ಟಿ ಸ್ಟ್ರಾಟಜಿ ಭಾಳ ಮುಖ್ಯ ಅದು ಅಂತ ಹೇಳಿದರೆ ಟ್ರೇಸ್ ಟ್ರ್ಯಾಕ್ ಟೆಸ್ಟ್ ಆ್ಯಂಡ್ ಟ್ರೀಟ್ ಆ್ಯಂಡ್ ಟೆಕ್ನಾಲಜಿ ಇದನ್ನು ಪರಿಣಾಮಕಾರಿಯಾಗಿ ಅಳವಡಿಸ್ಕೊಂಡ್ರೆ ಇದರಲ್ಲಿ ರಾಜ್ಯ ಈಗಾಗಲೇ ಮುಂಚೂಣಿಯಲ್ಲಿದ್ದೇವೆ ಆಗ ಈ ಕೋವಿಡನ್ನು ತಡೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಸ್ಪಷ್ಟವಾದಂಥ ನಂಬಿಕೆ ಪ್ರತಿ ಕೋವಿಡ್ ಪಾಸಿಟಿವ್ ವ್ಯಕ್ತಿಗೆ ನಲವತ್ತೇಳು ಸಂಪರ್ಕಿತರನ್ನು ಪರೀಕ್ಷೆಗೆ ಒಳಪಡಿಸುವಂಥ ಮೂಲಕ ಅತ್ಯಂತ ಪರಿಣಾಮಕಾರಿ ಸಂಪರ್ಕ ಪತ್ತೆ ವ್ಯವಸ್ಥೆ ಅಳವಡಿಸಿಕೊಳ್ಳಲಾಗಿದೆ ಕೋವಿಡ್ ಮತ್ತು ಕೋವಿಡ್ ಅಲ್ಲದ ಇತರ ರೋಗಿಗಳನ್ನು ಸಹ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲು ಮಾಡಿಕೊಳ್ಳೋದಕ್ಕೆ ಇದ್ದ ಗೊಂದಲಗಳೆಲ್ಲ ಸರಿಪಡಿಸಲಾಗಿದೆ ರಾಜ್ಯದಲ್ಲಿ ಪತ್ತೆಯಾಗಿರುವಂಥ ಕೋವಿಡ್ನಲ್ಲಿ ಶೇಕಡ ಎಂಬತ್ತು ಭಾಗಕ್ಕೂ ಹೆಚ್ಚು ಸೋಂಕಿತರಲ್ಲಿ ಯಾವುದೇ ರೋಗಲಕ್ಷಣಗಳಿಲ್ಲ ರೋಗಲಕ್ಷಣಗಳು ಇಲ್ಲದೇನೆ ಲಘು ರೋಗ ಲಕ್ಷಣ ಇರುವವರಿಗೆ ಆಸ್ಪತ್ರೆ ಅವಶ್ಯಕತೆ ಇರೋದಿಲ್ಲ ಅನ್ನೋದನ್ನು ರಾಜ್ಯದ ಜನ ಬೆಂಗಳೂರಿನ ಜನ ಮನವರಿಕೆ ಮಾಡಿಕೊಡ್ಬೇಕು ಅಂಥವ್ರನ್ನು ಹೋಮ್ ಐಸೋಲೇಷನ್ ಅಥವಾ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಇರಿಸಲಾಗುತ್ತೋ ಅದಕ್ಕೆ ನೀವು ಸಹಕರಿಸಬೇಕು ಸೋಂಕಿತರಲ್ಲಿ ಶೇಕಡ ಐದರಷ್ಟು ಮಂದಿಗೆ ಮಾತ್ರ ಐ ಸಿ ಯು ಅಥವಾ ವೆಂಟಿಲೇಟರ್ ಅಗತ್ಯ ಇದೆ ಅನ್ನೋಂಥದ್ದು ಈಗಾಗಲೇ ಅನುಭವಕ್ಕೆ ಬಂದಿರುವಂಥ ಮಾತು ಬೆಂಗಳೂರಿನಲ್ಲಿ ಕೋವಿಡ್ ಶಿಕ್ಷಕ ಕೋವಿಡ್ ಚಿಕಿತ್ಸೆಗೆ ಹನ್ನೊಂದು ಸಾವಿರದ ಇನ್ನೂರ ಮೂವತ್ತು ಆಸೆಗಳನ್ನು ಮೀಸಲಾಗಿಟ್ಟು ಅದರಲ್ಲಿ ಏಳ್ನೂರ ನಲವತ್ತೊಂದು ಬೆಡ್ಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಂಟುನೂರ ಹತ್ತೊಂಬತ್ತು ಬೆಡ್ಗಳು ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಮತ್ತು ನಾಲ್ಕು ಸಾವಿರದ ಎಂಟುನೂರು ಮೂವತ್ತಾರು ಬೆಡ್ಗಳು ಖಾಸಗಿ ಆಸ್ಪತ್ರೆಗಳಲ್ಲಿ ಮತ್ತು ಎರಡು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಬೆಡ್ಗಳು ಕೋವಿಡ್ ಸೇರ್ ಸೆಂಟರ್ಗಳಲ್ಲಿದೆ ಹಾಸಿಗೆಗೆ ಹಂಚಿಕೆಗೆ ಕೇಂದ್ರೀಕೃತ ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಸಿಗೆಗಳ ಲಭ್ಯತೆಯನ್ನು ಪಡೆಯೋದಕ್ಕೋಸ್ಕರ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ರಿಯಲ್ ಟೈಮ್ ಡ್ಯಾಶ್ಬೋರ್ಡ್ ಸಿದ್ಧಪಡಿಸಲಾಗಿದೆ ಕೋವಿಡ್ ನಿಯಂತ್ರಿಸಲು ಸರ್ಕಾರ ಪ್ರಾಮಾಣಿಕ ಎಲ್ಲ ಪ್ರಯತ್ನಗಳನ್ನು ಇದ್ದೇವೆ ಈ ಬಗ್ಗೆ ಜನರು ಆತಂಕ ಪಡೆಯುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಕೆಲವು ಕಡೆ ಈ ಕೋವಿಡ್ ಪಾಸಿಟಿವ್ ಆಗಿದೆ ಅಂತ ತಕ್ಷಣ ಆತ್ಮಹತ್ಯೆ ಮಾಡಿಕೊಂಡಂಥ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ಕಾಣ್ತಾ ಇದೆ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ನೂರಕ್ಕೆ ತೊಂಬತ್ತು ಎಂಟು ಜನ ಕೋವಿಡ್ ಆದಂಥವರು ಗುಣಮುಖರಾಗಿ ಹೊರಬರ್ತಾ ಇದ್ದಾರೆ ಯಾವುದೇ ತೊಂದರೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ನಿಮ್ಗೆ ಗೊತ್ತಿದ ಮೇಲೂ ಸಹ ಈ ರೀತಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡುವಂಥದ್ದು ಯಾವ ಕಾರಣಕ್ಕೂ ಸರಿಯಲ್ಲ ಅದಕ್ಕೆ ಕೈ ಹಾಕಬಾರ್ದು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ನಮ್ಮಲ್ಲಿ ಲಾಕ್ಡೌನ್ ತೆರವುಗೊಳಿಸಿ ಜನಜೀವನ ಸಹಜ ಸ್ಥಿತಿಗೆ ಬರ್ತಿದ್ದಂತೆಯೇ ಹೊರ ರಾಜ್ಯಗಳಿಂದ ಬಂದ ಪ್ರಯಾಣಿಕರು ನೆರೆಯ ಮಹಾರಾಷ್ಟ್ರ ತಮಿಳುನಾಡು ಮುಂತಾದ ಹೆಚ್ಚು ಪ್ರಕರಣಗಳು ಇದ್ದಂಥ ರಾಜ್ಯಗಳಿಂದ ಜನರು ಆಗಮನ ಜಾಸ್ತಿ ಆದ ಪರಿಣಾಮ ಬೆಂಗಳೂರಿನಲ್ಲಿ ಬೇರೆ ಕಡೆ ಈ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗಿದೆ ಇನ್ನು ಮುಂದೆ ಟೆಸ್ಟ್ ವರದಿ ಬರುವಲ್ಲಿ ಹಿಂದೆ ಸ್ವಲ್ಪ ವಿಳಂಬ ತೊಂದರೆ ಆಗಿತ್ತು ಸೋಂಕಿತರಿಗೆ ಚಿಕಿತ್ಸೆ ಖಾಸಗಿ ವಲಯದ ಸಹಭಾಗಿತ್ವ ಇತರೆ ವಿಚಾರದಲ್ಲಿ ಕೆಲವು ಗೊಂದಲ ಇದ್ದಂಥದ್ದು ನಿಜ ಇನ್ನು ಮುಂದೆ ಸ್ಯಾಂಪಲ್ ನೀಡಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ವರದಿ ಬರುವಂತೆ ಕ್ರಮ ಕೈಗೊಳ್ಳಲಾಗಿದೆ ಖಾಸಗಿ ಮೆಡಿಕಲ್ ಕಾಲೇಜುಗಳು ಆಸ್ಪತ್ರೆಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಿ ಗೊಂದಲವನ್ನು ನಿವಾರಣೆ ಮಾಡಿದ್ದೇವೆ ಎಲ್ಲ ಖಾಸಗಿ ಆಸ್ಪತ್ರೆಗಳು ಶೇಕಡ ಐವತ್ತರಷ್ಟು ಆಸಿಗಳನ್ನು ಕೊಡೋದಕ್ಕೆ ಬೇಕಾದಂಥ ತಜ್ಞ ವೈದ್ಯರ ವ್ಯವಸ್ಥೆ ಮಾಡೋದಕ್ಕೆ ಒಪ್ಕೊಂಡಿರುವಂಥದ್ದು ಭಾಳ ಸಂತೋಷಕರವಾದಂಥ ಸಂಗತಿ ಕೋವಿಡ್ ವಿರುದ್ಧ ಈ ಹೋರಾಟದಲ್ಲಿ ಖಾಸಗಿ ವಲಯವು ಕೈಜೋಡಿಸಿರುವಂಥರಿಂದ ನಾವು ಎಲ್ಲರೂ ಒಟ್ಟಾಗಿ ಹೋರಾಟವನ್ನು ಮಾಡಬೇಕಾಗಿದೆ ಬೆಂಗಳೂರಿನಲ್ಲಿ ಎಂಟು ವಲಯಗಳಲ್ಲಿ ಅಲ್ಲಿಗೆ ಒಬ್ಬೊಬ್ಬ ಸಚಿವ ಮತ್ತು ಅಧಿಕಾರಿಗಳು ನಿಯುಕ್ತಿಯನ್ನು ಮಾಡಲಾಗಿದೆ ಸ್ಥಳೀಯ ನಿರ್ವಹಣೆ ಬಲಪಡಿಸೋದಕ್ಕೆ ಎಂಟು ಸಾವಿರಕ್ಕೂ ಹೆಚ್ಚು ಬೂತ್ ಮಟ್ಟದ ಕಾರ್ಯಪಡೆಯನ್ನು ಬೆಂಗಳೂರಿನಲ್ಲಿ ವ್ಯವಸ್ಥೆ ಮಾಡಲಾಗಿದೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಈ ಕೊರೋನಾ ವೈರಸ್ ಜಾಸ್ತಿ ಆಗಿರೋದು ನನ್ನ ಗಮನಕ್ಕೆ ಬಂದಿದೆ ಅಲ್ಲಿಯ ಜಿಲ್ಲಾಧಿಕಾರಿಗಳ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದೇನೆ ಅವ್ರು ಹೇಳಿದ್ದೇನೆ ಇನ್ನು ಮುಂದೆ ಲಾಕ್ಡೌನ್ ಬಗ್ಗೆ ತಾವು ಮಾತನಾಡಿದ್ದೇನೆ ಅಂತರವನ್ನು ಕಾಯ್ಕೊಂಡು ಕಂಪಲ್ಸರಿಯಾಗಿ ಮಾಸ್ಕನ್ನು ಹಾಕೊಳ್ಳೋದ್ರ ಮೂಲಕ ಈ ಕೋವಿಡನ್ನು ತಡೆಯೋದಕ್ಕೆ ವಿಶೇಷವಾದ ಪ್ರಯತ್ನ ಮಾಡಬೇಕು ಅಂತೇಳಿ ಸಂಬಂಧ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಬೆಂಗಳೂರಲ್ಲಾಗಲಿ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಾಗಲಿ ಈ ಕ್ರಮವನ್ನು ಕೈಗೊಂಡಾಗ ಮಾತ್ರ ನಾವು ಇದನ್ನು ಎದುರಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನಾದರೂ ಭಾವಿಸಿದ್ದೇನೆ ಈ ಸಂಕಷ್ಟದ ಸಮಯದಲ್ಲಿ ಅನಗತ್ಯವಾದಂಥ ಟೀಕೆ ಟಿಪ್ಪಣಿಗಳ ಬದಲು ಕೋವಿಡ್ ಹತ್ತೊಂಬತ್ತು ನಿಯಂತ್ರಣಕ್ಕೆ ರಚನಾತ್ಮಕ ಸಲಹೆಗಳನ್ನು ನೀಡಬೇಕು ಅಂತೇಳಿ ನಾನು ಪ್ರತಿಪಕ್ಷದ ನಾಯಕರಾದಂಥ ಮಾನ್ಯ ಎಲ್ಲ ಮುಖಂಡರುಗಳಿಗೆ ವಿನಂತಿಯನ್ನು ಮಾಡ್ತೇನೆ ಅದು ಸಿದ್ದರಾಮಯ್ಯವ್ರು ಇರ್ಬೋದು ಮಾನ್ಯ ಡಿ ಕೆ ಶಿವಕುಮಾರ್ ಇರ್ಬೋದು ಉಳಿದ ಎಲ್ಲ ಮುಖಂಡರುಗಳು ಏನೇ ಸಲಹೆಗಳಿದ್ರು ದಯಮಾಡಿ ತಾವು ಕೊಡಿ ತಮಗೆ ಗೊತ್ತಿರ್ಬೋದು ಇವತ್ತು ನಮ್ಮ ಸಿದ್ದರಾಮಯ್ಯನವರು ಯಾವ ಎಕ್ಸಿಬಿಷನ್ ಬಿಲ್ಡಿಂಗ್ನಲ್ಲಿ ಆರು ಸಾವಿರದ ಇನ್ನೂರು ಆಸೆಗಳನ್ನು ಸಿದ್ಧಪಡಿಸಿರುವಂಥ ಸ್ಥಳಕ್ಕೆ ಭೇಟಿ ಮಾಡಿ ಬಂದಿದ್ದಾರೆ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ ಈ ಹಿಂದೆ ಒಂದು ಬೆಡ್ಗೆ ಒಂದು ದಿನಕ್ಕೆ ಎಂಟುನೂರು ರೂಪಾಯಿ ಅಂತ ಬಿಗಿ ನಿಗದಿ ಮಾಡಿದರು ನಾನು ಸ್ಥಳ ತನಿಖೆ ಮಾಡಿ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಆ ಆರೂವರೆ ಸಾವಿರ ಬೆಡ್ಗಳನ್ನು ಅಂದರೆ ಅಲ್ಲಿರುವಂಥ ಮಂಚಗಳನ್ನು ಸ್ಟೀಲ್ ಮಂಚಗಳನ್ನು ನಾವು ಪೂರ್ಣ ಖರೀದಿ ಮಾಡಿ ಅದಕ್ಕೆ ಬೇಕಾದಂಥ ಹಣವನ್ನು ಪಾವತಿ ಮಾಡೋದ್ರ ಮೂಲಕ ಸುಮಾರು ಏಳು ಕಾಲು ಕೋಟಿ ರೂಪಾಯಿಗೆ ಆರೂವರೆ ಲಕ್ಷ ಸ್ಟೀಲ್ ಮಂಚಗಳನ್ನು ಆಸ್ಗೆ ಸಹಿತ ನಾವು ಪಡೆದಿದ್ದೇವೆ ಮಾನ್ಯ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಹಾಸಿಗೆ ಸಹ ನಾವು ಅದ್ರ ಮುಗಿದ ಮೇಲೆ ನಾವು ಬೇರೆ ಬೇರೆ ಪಿ ಎಸ್ ಸಿಗಳಿಗೆ ಸ್ಥಳಾಂತರ ಮಾಡ್ತೇವೆ ಅನ್ನೋ ಭಾವನೆಯನ್ನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಹಾಸಿಗೆಯನ್ನು ಉಪಯೋಗ ಮಾಡಿದ್ದಾರೆ ಅದನ್ನು ಬೆಂಕಿ ಹಾಕಿ ಸುಡಲಾಗುತ್ತೆ ಕೇವಲ ಮಂಚಗಳನ್ನು ಮಾತ್ರ ಬೇರೆ ಬೇರೆ ಪಿ ಎಸ್ ಸಿಗಳಿಗೆ ಉಪಯೋಗ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನು ಉಪಯೋಗ ಮಾಡ್ಕೊತೇವೆ ಇವತ್ತೀಗಾಗಲೇ ಏಳು ಕಾಲು ಕೋಟಿಗೆ ಅದನ್ನು ಖರೀದಿ ಮಾಡೋಕ್ಕೆ ಬಿ ಬಿ ಎಂ ಪಿ ಆಯುಕ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಎಲ್ಲವೂ ರೆಡಿಯಾಗಿದೆ ಅಲ್ಲಿ ಉಳಿದಂಥ ವ್ಯವಸ್ಥೆಗಳನ್ನೇನು ಮಾಡಿದರೆ ಅದಕ್ಕೆ ನಾಲ್ಕು ಕಾಲು ಕೋಟಿ ರೂಪಾಯಿನ ಕೊಡುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡಿದ್ದೇವೆ ನಾನು ವಿನಂತಿ ಮಾಡೋದು ಇಷ್ಟೇ ಮಾಧ್ಯಮದ ಸ್ನೇಹಿತರು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಪ್ರತಿಪಕ್ಷದ ನಾಯಕರು ಸಹಕಾರವನ್ನು ಕೊಡ್ತಾ ಇದ್ದಾರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯನವ್ರ ಹತ್ರ ಶಿವಕುಮಾರ್ ಹತ್ರ ಕುಮಾರಸ್ವಾಮಿ ಅವರ ಹತ್ರ ಏನೇ ಮಾಹಿತಿಗಳು ಬೇಕಾದರೂ ತಾವು ಕೇಳಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಗೆ ಮಾಹಿತಿಯನ್ನು ಒದಗಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಒಂದು ಮಾತನ್ನು ನಿಮ್ಗೆ ಹೇಳ್ತೇನೆ ಈ ಕೋವಿಡ್ಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಒಂದು ರೂಪಾಯಿ ದುರುಪಯೋಗ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಯಾರು ಬೇಕಾದರೂ ಪ್ರತಿಪಕ್ಷದ ನಾಯಕರು ಬಂದು ದಾಖಲೆಗಳನ್ನು ಪರಿಶೀಲನೆ ಮಾಡಬಹುದು ನೀವೇನು ಮಾಹಿತಿಗಳನ್ನು ಕೇಳ್ತೀರಾ ಆ ಮಾಹಿತಿಗಳನ್ನು ಕೊಡೋಕ್ಕೆ ನಮ್ಮ ಅಧಿಕಾರಿಗಳು ಸಿದ್ಧ ಇದ್ದಾರೆ ನಾನು ಯಾತಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಕೋವಿಡ್ ಪ್ರಕರಣದಲ್ಲಿ ಜನ ಸಿಕ್ಕಿ ನರಳಿತಾ ಇರಬೇಕಾದ್ರೆ ನಮ್ಮ ಪ್ರತಿಪಕ್ಷಗಳ ಮಧ್ಯೆ ಯಾವುದೇ ಗೊಂದಲಗಳಿದ್ದರೆ ಅದರಿಂದ ಜನ ಗೊಂದಲಕ್ಕೀಡಾಗ್ತಾರೆ ಅದಕ್ಕಾಗಿ ನಾನು ಪ್ರತಿಪಕ್ಷದ ನಾಯಕರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರಲ್ಲಿ ವಿನಂತಿ ಮಾಡುವಂಥದ್ದು ನಿಮಗೆ ಯಾವ ಮಾಹಿತಿ ಬೇಕು ಹೇಳಿ ಆ ಮಾಹಿತಿಗಳನ್ನು ತಕ್ಷಣ ಒದಗಿಸೋದಕ್ಕೆ ನಾವು ಸಿದ್ಧ ಇದ್ದೇವೆ ಯಾವ ಕಾರಣಕ್ಕೂ ನಮ್ಮ ಅಧಿಕಾರಿಗಳು ಈ ಕೋವಿಡ್ ಸಂಬಂಧಪಟ್ಟ ವಸ್ತುಗಳನ್ನು ಖರೀದಿ ಮಾಡೋದರಲ್ಲಿ ಒಂದು ರೂಪಾಯಿ ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಬನ್ನಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಪ್ರತಿಪಕ್ಷದ ನಾಯಕರಾಗಿ ಪರಿಶೀಲನೆ ಮಾಡೋದಕ್ಕೆ ನಿಮ್ಮ ಸಂಪೂರ್ಣ ಸ್ವಾತಂತ್ರ್ಯ ಇದೆ ನಾನು ಸಹ ಯಾವುದೇ ಮಾಹಿತಿಗಳು ನಿಮ್ಗೆ ಬೇಕಾದ್ರೂ ಕಳಿಸ್ಕೊಡೋಕ್ಕೆ ಸಿದ್ಧ ಇದ್ದಾನೆ ದಯಮಾಡಿ ತಾವು ಸಹಕರಿಸಬೇಕು ಈ ಕೋವಿಡ್ ಸಂದರ್ಭದಲ್ಲಿ ಪಕ್ಷಭೇದವನ್ನು ಮರೆತು ನಾವೆಲ್ಲ ಒಟ್ಟಾಗಿ ಒಂದಾಗಿ ಇದನ್ನು ಎದುರಿಸಬೇಕಾಗಿದೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಕೋವಿಡ್ಗೆ ಸಿಕ್ಕಿ ಜನ ನರಡ್ತಾ ಇರಬೇಕಾದ್ರೆ ನಮ್ಮ ಹೇಳಿಕೆಗಳು ಆ ಕೋವಿಡನ್ನು ತಡೆಯೋದಕ್ಕೆ ಪೂರಕವಾಗಿರಬೇಕೆ ಹೊರತು ಜನರಲ್ಲಿ ಗೊಂದಲ ಉಂಟಾದಕ್ಕೆ ಅವಕಾಶವನ್ನು ನಾವ್ಯಾರು ಮಾಡಿಕೊಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಇದ್ದೇನೆ ಮತ್ತು ಮಾಧ್ಯಮದವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕಳೆದ ಈ ನಾಲ್ಕೈದು ತಿಂಗಳಿಂದ ಮಾಧ್ಯಮದವರು ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ ಮತ್ತು ಮುದ್ರಣ ಮಾಧ್ಯಮ ಮಿತ್ರರು ಕೋವಿಡ್ ಹತ್ತೊಂಬತ್ತು ನಿಯಂತ್ರಣಕ್ಕೆ ಬೇಕಾದಂಥ ಎಲ್ಲ ಸಲಹೆ ಸಹಕಾರ ಕೊಡ್ತಾ ಇದ್ದಾರೆ ಮಾಧ್ಯಮದವರು ತಮ್ಮ ಕ್ರಿಯಾಶೀಲ ಸಲಹೆಗಳನ್ನು ಸರ್ಕಾರಕ್ಕೆ ನೀಡುವುದರೊಂದಿಗೆ ಇದುವರೆಗೆ ನಿರ್ವಹಿಸಿದಂಥ ಪಾತ್ರ ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ತಾವು ಸಹಕಾರವನ್ನು ನೀಡಬೇಕು ನಿಮ್ಗೆ ಯಾವುದೇ ಮಾಹಿತಿ ಬೇಕಾದರೂ ನಾವು ಕೊಡೋದಕ್ಕೆ ಸಿದ್ಧ ಇದ್ದೇವೆ ನಿಮ್ಮ ಸಹಕಾರ ಇದ್ದಾಗ ಮಾತ್ರ ಈ ಗೊಂದಲಗಳನ್ನು ನಿವಾರಣೆ ಮಾಡೋಕ್ಕೆ ಸಾಧ್ಯ ಇದೆ ಪ್ರತಿಪಕ್ಷ ಮಾಧ್ಯಮದವರು ಈ ಸಹಕಾರವನ್ನು ಕೊಟ್ಟಾಗ ನಾವು ಧೈರ್ಯವಾಗಿ ಈ ಕೋವಿಡ್ನ ಎದುರಿಸೋಕೆ ಅನುಕೂಲ ಆಗುತ್ತೆ ನಮ್ಮ ಅಧಿಕಾರಿಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಕೇವಲ ಜಿಲ್ಲಾಧಿಕಾರಿಗಳು ಮಾತ್ರ ಅಲ್ಲ ನಮ್ಮ ಎಲ್ಲ ಮಟ್ಟದ ಅಧಿಕಾರಿಗಳು ಸಹ ಈ ಕೊರೋನಾ ತಡೆಯೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಪ್ರತಿನಿತ್ಯ ವೀಡಿಯೋ ಕಾನ್ಫರೆನ್ಸ್ ಮಾಡೋದ್ರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಬಗ್ಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಸಲಹೆಗಳನ್ನು ಕೊಡುವಂಥ ನಿರಂತರವಾದಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ತಾವೆಲ್ಲ ಗಮನಿಸಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ ಆದ್ದರಿಂದ ನಮ್ಮ ಮಾಧ್ಯಮದ ಸ್ನೇಹಿತರು ಈ ಕೋವಿಡ್ ಹತ್ತೊಂಬತ್ತನ್ನು ತಡೆಯೋ ನಿಯಂತ್ರಣ ಮಾಡೋದಕ್ಕೆ ಇನ್ನೂ ಹೆಚ್ಚಿನ ನೆರವು ಮತ್ತು ಜನರಲ್ಲಿ ಧೈರ್ಯ ತುಂಬಿಸುವಂಥ ಕೆಲಸಕ್ಕೆ ನೀವು ಸಹಕಾರವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತೇನೆ ಈಗಾಗಲೇ ತಮ್ಮೆಲ್ಲರ ಸಹಕಾರದಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಭಾಳ ಯಶಸ್ವಿಯಾಗಿ ನಡೆಸಿದ್ದೇವೆ ಎಂಟು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪಡೆಯೋದ್ರ ಬರೆಯೋದ್ರ ಮೂಲಕ ಈ ಕೋವಿಡ್ ಹತ್ತೊಂಬತ್ತು ನಿಯಂತ್ರಣ ಮಾಡೋದು ಒಂದು ಸವಾಲನ್ನು ಎದುರಿಸಿರುವಂಥದ್ದು ಸಹ ನಿಮಗೆಲ್ಲ ಗೊತ್ತಿರುವಂಥ ಸಂಘದಾಗಿ ನಾನು ಮೊದಲಿನಿಂದಲೂ ಸಹ ಯಾವುದೇ ವದಂತಿಗೆ ಅವಕಾಶವನ್ನು ಕೊಡ್ದೇನೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದೇನೆ ನಾನು ಅಷ್ಟೇ ವಿನಂತಿ ಮಾಡುವಂಥದ್ದು ನಮ್ಮ ನೆರೆಹೊರೆಯವರು ಈ ಕೋವಿಡ್ ಸಿಕ್ಕಿ ನರಡ್ತಾ ಇರಬೇಕಾದ್ರೆ ಅವರಿಂದ ಅದರಿಂದ ಹೊರ ತೆಗೆಯೋದಕ್ಕೆ ಅವರು ನೆಮ್ಮದಿಯಿಂದ ಬದುಕಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ನೀಡಬೇಕು ಸಂಘ ಸಂಸ್ಥೆಯವರು ಬೇರೆ ಬೇರೆ ಅನೇಕ ಸಂಸ್ಥೆಯವರು ಮೊನ್ನೆ ಕೊರೋನಾ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಹಾರವನ್ನು ಹಂಚುವಂಥ ಪ್ರಯತ್ನ ಮಾಡಿದ್ದಾರೆ ಎಲ್ಲ ರೀತಿಯ ಸಹಕಾರವನ್ನು ನೋಡಿ ಕೊಟ್ಟಿದ್ದಾರೆ ಕೆಲವರ ಮನಸ್ಸಿನಲ್ಲಿ ಆ್ಯಂಬುಲೆನ್ಸ್ ಕೊರತೆ ಇದೆ ಅಂತ ಅನ್ಕೊಂಡಿದ್ದೀರಾ ಈಗಾಗಲೇ ಆ್ಯಂಬುಲೆನ್ಸ್ ಅಗತ್ಯ ಇರುವಷ್ಟು ನಾವು ಮಾಡಿದ್ದೇವೆ ಎಲ್ಲ ಕಡೆ ಒಂದೊಂದು ಬೂತ್ ಮಟ್ಟದವರೆಗೂ ಸಹ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಬೇಕು ಅನ್ನೋ ಸಿದ್ಧತೆಗಳು ನಾವು ಇದ್ದೇವೆ ಯಾವುದೇ ಸಂದರ್ಭದಲ್ಲಿ ನೀವು ಸಂಪರ್ಕ ಮಾಡಿದಂಥ ಕೆಲವೇ ಗಂಟೆಗಳಲ್ಲಿ ಆಂಬ್ಯುಲೆನ್ಸ್ ಬಂದು ಆ ಕೋವಿಡ್ಗೆ ಸಿಕ್ಕಿರುವಂಥ ನರಳಿತಾ ಇರುವಂಥ ವ್ಯಕ್ತಿಗಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಆದ್ದರಿಂದ ತಾವು ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ನಾವೀಗ ಒಂದು ಮಾತನ್ನು ಸ್ಪಷ್ಟ ಮಾಡ್ತೇನೆ ನಾಳೆಯಿಂದ ಬೆಂಗಳೂರಿನಲ್ಲೇ ಲಾಕ್ಡೌನ್ ಇರೋದಿಲ್ಲ ನಿರಂತರವಾಗಿ ಜನ ತಮ್ಮ ಕರ್ವ ಕರ್ತವ್ಯದಲ್ಲಿ ತೊಡಗಬೇಕಾಗಿದೆ ಯಾಕೆಂದರೆ ಒಂದು ಸರ್ಕಾರಕ್ಕೆ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಿಸ್ಕೊಳ್ಳುವಂಥದ್ದು ಅಷ್ಟೇ ಮುಖ್ಯವಾಗಿರುವಂಥದ್ದು ಆದ್ದರಿಂದ ನಾವು ಈ ಕೋವಿಡನ್ನು ಎದುರಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಎಚ್ಚರಿಕೆಯನ್ನು ವಹಿಸಬೇಕು ಸೋಂಕಿತರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅದೇ ರೀತಿ ಆರ್ಥಿಕ ಸ್ಥಿತಿ ಸುಧಾರಣೆ ಮಾಡೋದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಇವತ್ತು ನಾನು ಮತ್ತೊಮ್ಮೆ ಈ ರಾಜ್ಯದ ಜನತೆಯಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಈಗಾಗಲೇ ಪ್ರಧಾನಿಯವರು ಅನೇಕ ಬಾರಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಈ ಕೋವಿಡ್ ನಿಯಂತ್ರಣಕ್ಕೆ ಯಾವುದೇ ಔಷಧಿಗಳಿಗೆ ಸದ್ಯಕ್ಕೆ ಲಭ್ಯ ಇಲ್ಲದೇ ಇದ್ದರೂ ಸಹ ನಾವು ಅಂತರನ್ನ ಕಾಯ್ಕೊಳ್ಬೇಕು ಮಾಸ್ಕನ್ನು ಧರಿಸಬೇಕು ಅಂತೇಳಿ ಮತ್ತೆ ಮತ್ತೆ ಸ್ವತಃ ಪ್ರಧಾನಿಯವರು ಹೇಳಿದ ಮಾತನ್ನು ಸಹ ತಾವು ಗಮನಿಸಿದ್ದೀರ ಅನ್ನ ತಿಳ್ಕೊಂಡಿದ್ದೇನೆ ನಾನು ಇಷ್ಟೇ ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು ಯಾರು ಮಾಸ್ಕ್ ಧರಿಸೋದಿಲ್ಲ ಅವ್ರ ಮೇಲೆ ಕಠಿಣವಾದ ಕ್ರಮನ ತಗೊಳ್ಳೋದು ಅನಿವಾರ್ಯ ಆಗುತ್ತೆ ಅದಕ್ಕೆ ಅವಕಾಶವನ್ನು ಕೊಡಬೇಡಿ ಪೊಲೀಸ್ನವರು ಹಗಲು ರಾತ್ರಿ ಪ್ರಾಣದಂಗನ್ನು ತೊರೆದು ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಅವರು ಬೇರೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ತಾವು ಅವಕಾಶವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿ ಮಾಧ್ಯಮದ ಸ್ನೇಹಿತರು ಪ್ರತಿಪಕ್ಷದ ನಾಯಕರು ಎಲ್ಲರ ಸಹಕಾರದೊಂದಿಗೆ ಈ ಕೋವಿಡನ್ನು ತಡೆಯೋದಕ್ಕೆ ನಾವೇನು ಪ್ರಯತ್ನವನ್ನು ಇದ್ದೇವೆ ಅದಕ್ಕೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನಾನು ಇವತ್ತು ಅನಿವಾರ್ಯವಾಗಿ ಈ ನಾಡಿನ ಜನರನ್ನು ಕುರಿತು ಈ ಮಾತನಾಡ್ತಾ ಇರೋ ಒಂದೇ ಒಂದು ಉದ್ದೇಶ ಹಗಲು ರಾತ್ರಿ ನಾವೆಲ್ಲ ಶ್ರಮ ಆಗ್ತಾ ಇದ್ದೇವೆ ಒಂದು ದಿನ ನಾನು ಮನೆಯಲ್ಲಿ ಕುಂತಿಲ್ಲ ಈ ಕೋವಿಡ್ ಸಂದರ್ಭದಲ್ಲೂ ಸಹ ನಿತ್ಯ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಸಮಾಲೋಚನೆ ಚರ್ಚೆ ಮಾಧ್ಯಮದ ಸ್ನೇಹಿತರ ಜೊತೆಗೆ ಚರ್ಚೆ ಎಲ್ಲವನ್ನು ಮಾಡ್ತಾ ಇದ್ದೇನೆ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ನಾಡಿನ ಜನರ ಸಹಕಾರ ಇದ್ದಾಗ ಮಾತ್ರ ಈ ಕೋವಿಡ್ ಎದುರಿಸೋಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ತಾವು ಸಹಕರಿಸಬೇಕು ನಾನು ಹಿರಿಯ ನಾಗರಿಕರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ಯಾರು ಐವತ್ತೈದು ಅರವತ್ತು ವರ್ಷ ಆಗಿದೆ ಅಂತ ಹಿರಿಯ ನಾಗರಿಕರು ಮನೆ ಬಿಟ್ಟು ಹೊರಗೆ ಬರಬಾರ್ದು ಈ ಸಂದರ್ಭದಲ್ಲಿ ಯಾಕೆಂದರೆ ಅನೇಕ ಬೇರೆ ಬೇರೆಯ ಕಾರಣಕ್ಕಾಗಿ ಈ ಸೋಂಕು ಹರಡೋ ಸಂದರ್ಭ ಇರೋದರಿಂದ ಹಿರಿಯ ನಾಗರಿಕರು ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು ಈ ಸಂದರ್ಭ ಪ್ರಾರ್ಥನೆ ಮಾಡಿ ಅದೇ ರೀತಿ ಮಕ್ಕಳು ಸಹ ಮನೆಯಲ್ಲಿ ಎಚ್ಚರಿಕೆಯಿಂದ ಇರೋದಕ್ಕೆ ಗಮನವನ್ನು ಕೊಡಬೇಕು ಕೋವಿಡ್ ಸೋಂಕಿತರೊಂದಿಗೆ ಸೌಜನ್ಯದಿಂದ ವರ್ತನೆ ಮಾಡಬೇಕು ಅಂತೇಳಿ ನಾನು ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಈ ಸಂದರ್ಭದಲ್ಲಿ ಬೆಂಗಳೂರಿನ ಜನತೆ ಮಾತ್ರ ಅಲ್ಲ ರಾಜ್ಯದ ಎಲ್ಲ ಜನರಿಗೆ ನನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಕೋವಿಡ್ಗೆ ಲಾಕ್ಡೌನ್ ಕೋವಿಡ್ ತಡೆಯೋದಕ್ಕೆ ಲಾಕ್ಡೌನ್ ಮಾತ್ರ ಪರಿಹಾರ ಅಲ್ಲ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಲಾಕ್ಡೌನ್ ಇರೋದಿಲ್ಲ ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಇನ್ನು ಮುಂದೆ ಲಾಕ್ಡೌನ್ ಇರೋದಿಲ್ಲ ನಿರಂತರವಾಗಿ ಅವರ ವ್ಯವಹಾರಗಳನ್ನು ಮುಂದುವರಿಸಿಕೊಂಡು ಕೆಲಸಗಾರಗಳಲ್ಲಿ ಮಗ್ನರಾಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೇನೆ ಎಲ್ಲಿ ಭಾಳ ಕೆಲವು ಕಡೆ ಕಂಟೈನ್ಮೆಂಟ್ ಝೋನ್ ಇದೆ ಅಲ್ಲಿ ಮಾತ್ರ ಭಾಳ ಬಿಗಿಯಾದಂಥ ಕ್ರಮವನ್ನು ತಗೊಳ್ಬೇಕಾದಂಥ ಅನಿವಾರ್ಯ ಆಗುತ್ತೆ ಅಲ್ಲಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆಗೆ ಓಡಾಟ ಮಾಡೋಕ್ಕೆ ಅವಕಾಶಕ್ಕೂ ಅವಕಾಶ ಕೊಡೋದಿಲ್ಲ ಆದ್ದರಿಂದ ಕಂಟೋನ್ಮೆಂಟ್ ಜೋನಲ್ಲಿ ಮಾತ್ರ ಬಿಗಿಯಾದ ಕ್ರಮವನ್ನು ಪೊಲೀಸ್ನವರು ತಗೊಂಡಾಗ ತಾವು ಸಹಕರಿಸಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆ ಸಲ್ಲಿಸಿ ನಿಮ್ಮೆಲ್ಲರ ಸಹಕಾರದಿಂದ ಕರ್ನಾಟಕದಲ್ಲಿ ಕೋವಿಡನ್ನು ತಡೆಯೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಸಹಕರಿಸಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ